ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಶ್ರುತಿ ಅಶ್ವಿನ್ ವ್ಲಾಗ್ಸ್ ಇನ್ ಕನ್ನಡ. ನಾನಿವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಕ್ಕಿ ರೊಟ್ಟಿ ಅಥವಾ ತಾಲಿಪಟ್ಟು ಮಾಡ್ತಾ ಇದ್ದೀನಿ. ನಮ್ಮೂರ ಕಡೆ ಎಲ್ಲ ಇದನ್ನು ತಾಲಿಪಟ್ಟು ಅಂತ ಕರಿತೀವಿ. ಇಲ್ಲಿ ಬೆಂಗಳೂರಲ್ಲಿ ಅಕ್ಕಿ ರೊಟ್ಟಿ ಅಂತ ಹೇಳಿ ಕರೀತಾರೆ. ಅಕ್ಕಿ ರೊಟ್ಟಿ ಅಂದರೆ ನಮ್ಮ ಕಡೆ ಎಲ್ಲ ಪ್ಲೇನ್ ಅಕ್ಕಿ ರೊಟ್ಟಿ ಬರುತ್ತಲ್ಲ, ಅದಕ್ಕೆ ಹೇಳ್ತೀವಿ. ಸರಿ, ಹಾಗಾದರೆ ವೀಡಿಯೋ ಸ್ಟಾರ್ಟ್ ಮಾಡೋಣ. ತಾಲಿಪಟ್ಟು ಮಾಡೋದಕ್ಕೆ ಮೊದಲಿಗೆ ನಾನು ಅಕ್ಕಿ ಸರಿ ಮಾಡ್ಕೊಂಡಿರೋದು. ಅದಕ್ಕೆ ಅಕ್ಕಿ ಹಿಟ್ಟು ಎಷ್ಟು ಬೇಕಾಗತ್ತೆ ನೋಡಿ ಹಾಕ್ಕೋಬೇಕು. ಸ್ವಲ್ಪ ಅಜ್ವಾನ ಮತ್ತು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಇದಕ್ಕೆ ಬೇಕಾಗಿರೋ ತರಕಾರಿಗಳೇನೇನಪ್ಪ ಅಂದರೆ ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಸಬ್ಬಸಿಗೆ ಸೊಪ್ಪು, ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟ್, ಈರುಳ್ಳಿ ಇಷ್ಟನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇದಿಷ್ಟನ್ನು ಕೂಡ ಅಕ್ಕಿ ಹಿಟ್ಟಿಗೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಕಲಸ್ಕೋಬೇಕು. ನಾನಿಲ್ಲಿ ಹಸಿಮೆಣಸಿನ್ಕಾಯಿನ ಸೇರಿಸ್ತಾ ಇಲ್ಲ, ನನ್ನ ಮಗಳಿಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಬೇಕಾಗಿರೋದ್ರಿಂದ ಅವಳು ಖಾರ ತಿನ್ನೋದಿಲ್ಲ. ಹಾಗಾಗಿ ಫಸ್ಟು ಅಕ್ಕಿ ಹಿಟ್ಟು ಕಲಸ್ಕೊಂಡ್ಬಿಟ್ಟು ಅವಳಿಗೆ ಸ್ವಲ್ಪ ಎತ್ತಿಟ್ಟು ಆಮೇಲೆ ನಾನು ಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ಕಲಿಸ್ತೀನಿ. ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಮತ್ತು ಹೆಲ್ದಿಯಾಗೂ ಇರುತ್ತೆ. ಬರೀ ಹಾಗೆ ಕೊಟ್ಟರೆ ಮಕ್ಕಳು ಯಾವ ತರಕಾರಿ ಸೊಪ್ಪು ಅದೆಲ್ಲ ತಿನ್ನಲ್ಲ, ಈ ಥರ ಮಾಡಿಕೊಟ್ರೆ ಆರಾಮ್ಸೆ ತಿಂತಾರೆ. ಹಾಗಾಗಿ ನಾನು ಅವಾಗವಾಗ ಇದನ್ನು ಮಾಡ್ತಾನೆ ಇರ್ತೀನಿ. ಬರೀ ಪ್ಲೈನ್ ಅಕ್ಕಿ ರೊಟ್ಟಿಗಿಂತ ಇದರಲ್ಲಿ ಎಲ್ಲ ಹಾಕಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನನ್ನ ಮಗಳಿಗೆ ಸ್ವಲ್ಪ ತೆಗೆದಿಡ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಹಸಿಮೆಣಸಿನ್ಕಾಯಿ ಸೇರಿಸ್ಬಿಟ್ಟು ಮತ್ತೆ ಕಲಸಿಟ್ಕೊಳ್ತಾ ಇದ್ದೀನಿ. ಹಾಗೆಯೇ ನನ್ನ ವೀಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ವೀಡಿಯೋಸ್ ಎಲ್ಲ ಹೇಗೆ ಬರ್ತಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಆಗುತ್ತೆ. ನೋಡಿ, ಇನ್ನೂ ಅಕ್ಕಿ ಹಿಟ್ಟು ಬೇಕಾಯಿತು ಅಂದರೆ ನೋಡ್ಬಿಟ್ಟು ನಿಮ್ಗೆ ಯಾವ ಹದಕ್ಕೆ ಬೇಕು ತಟ್ಟೋದಕ್ಕೆ ಅದನ್ನು ನೋಡಿ ಕಲಿಸ್ಕೊಳ್ಳಿ. ಇಲ್ಲಿ ಹೋಳಿಗೆಯಲ್ಲೇ ಅಥವಾ ಇನ್ನು ತಟ್ಟೋದಕ್ಕೆ ಏನು ಸರಿಯಾಗಿಲ್ಲ ಅಂತಂದರೆ ನಾನಿಲ್ಲಿ ಒಂದು ಸಿಂಪಲ್ಲಾಗಿ ಒಂದು ಟಿಪ್ ಕೊಡ್ತಾ ಇದ್ದೀನಿ. ನೋಡಿ, ಪೇಪರ್ ಪ್ಲೇಟಲ್ಲೇ ನಾನು ಯಾವಾಗಲೂ ಮಾಡೋದು. ಸೊ ಹಾಗಾಗಿ ಪೇಪರ್ ಪ್ಲೇಟ್ ಯೂಸ್ ಮಾಡಿಕೊಂಡು ಆರಾಮ್ಸೆ ತಾಲಿಪಟ್ಟು ಮಾಡ್ಕೋಬೋದು. ಇದನ್ನು ಹಂಚ್ ಮೇಲೆ ಹಾಕಿದ್ರು ಕೂಡ ಏನೂ ಆಗೋದಿಲ್ಲ. ನೋಡಿ, ಈ ಥರ ತೆಳ್ಳು ಕಲಸ್ಕೊಂಡಿರೋದ್ರಿಂದ ಚೆನ್ನಾಗಿ ಬರ್ತಾ ಇದೆ ತಾಲಿಪಟ್ಟು. ನೀಟಾಗಿ ಈ ಥರ ತಟ್ಕೊಂಡ್ಬಿಟ್ಟು ನಾನು ಒಂದೇ ಒಂದು ತೋರಿಸ್ತಾ ಇದ್ದೀನಿ ಇಲ್ಲಿ ನಿಮಗೆ. ವೀಡಿಯೋ ಫುಲ್ ಮಾಡೋಕ್ಕಾಗಿಲ್ಲ ಮಾರ್ನಿಂಗ್ ಆಗಿರೋದ್ರಿಂದ, ಅರ್ಜೆಂಟಲ್ಲಿ ನನ್ನ ಮಗಳಿಗೆ ಮಾಡಿಕೊಡ್ತಾ ಇರೋದು. ಒಂದನ್ನು ನಾನು ತೋರಿಸ್ತಾ ಇದ್ದೀನಿ. ಹೆಂಚಿಗೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ನೆಕ್ಸ್ಟ್ ಪೇಪರ್ ಪ್ಲೇಟ್ನ ಹಾಗೆಯೇ ಹೆಂಚ್ ಮೇಲೆ ಇಟ್ಬಿಟ್ರೆ ಅದು ಬಿಟ್ಕೊಳ್ಳುತ್ತೆ ನೀಟಾಗಿ. ನೋಡಿ, ಹಿಂಗೆ ತಕ್ಕೊಂಡ್ರೆ ಆಯಿತು. ತಾಲಿಪಟ್ಟು ಎಷ್ಟು ಚೆನ್ನಾಗಿ ಅದ್ರ ಮೇಲೆ ಬಂದಿರುತ್ತೆ. ಕೈಯಲ್ಲಿ ತಕ್ಕೊಂಡು ಹಾಕೋದಕ್ಕೆ ಅದೆಲ್ಲ ತುಂಬ ಪ್ರಾಬ್ಲಮ್ ಆಗುತ್ತೆ, ಕಿತ್ತೋಗ್ತಾ ಇರುತ್ತೆ ತಾಲಿಪಟ್ಟೆಲ್ಲ. ಸೊ ಈಗ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ತೆಳ್ಳಗಿರೋದ್ರಿಂದ ಕೂಡ ನೀವು ಎಷ್ಟೇ ತೆಳು ಮಾಡಿಕೊಂಡ್ರೂ ಆರಾಮ್ಸೆ ಹಂಚ್ ಮೇಲೆ ಹಾಕ್ಕೋಬೋದು. ಸುತ್ತ ಎಣ್ಣೆ ಹಾಕ್ಕೊಂಡಿದ್ದೀನಿ ಇನ್ನೊಂದು ಸ್ಪೂನು. ಎರಡು ಸೈಡ್ ಚೆನ್ನಾಗಿ ಬೇಯಿಸ್ಕೊಂಡ್ರೆ ನೋಡಿ, ಸಖತ್ ಟೇಸ್ಟಿಯಾಗಿರೋ ತಾಲಿಪಟ್ಟು ರೆಡಿ ಆಗುತ್ತೆ. ಇದಕ್ಕೆ ನಿಮ್ಗೆ ಯಾವ ಚಟ್ನಿ ಬೇಕೋ ಅದನ್ನು ಮಾಡಿಕೊಂಡು ಆರಾಮ್ಸೆ ಬ್ಯಾಟಿಂಗ್ ಮಾಡ್ಬೋದು. ಇದಕ್ಕೆ ಆ್ಯಕ್ಚುಲಿ ಶೇಂಗಾ ಚಟ್ನಿ ಚೆನ್ನಾಗಿರುತ್ತೆ, ಮತ್ತು ಕೆಂಪು ಚಟ್ನಿ, ಖಾರ ಚಟ್ನಿ ಬರುತ್ತಲ್ಲ ಅದು ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಲ್ವಾ.